ಇನ್ನು ನಾವು ತಾವು ಬಂದಿದ್ದೀರಿ ಅವಾಗ ಇಲ್ಲ ನೀವು ಟ್ಯಾಕ್ಸ್ ಕಟ್ಟ್ರಿ ನಾವೆಲ್ಲ ಕೆಲಸ ಮಾಡ್ಕೊಡ್ತೀನಿ ಅಂತ ಹೇಳಿದಿರಿ. ಅದರಂತೆ ನಮ್ಮ ಅರ್ಧ ಜನ ಟ್ಯಾಕ್ಸ್ ಕಟ್ಟಿದ್ದಾರೆ, ಅರ್ಧ ಜನ ಇನ್ನೂ ಕಟ್ಟಿರ್ಲಿಕ್ಕಿಲ್ಲ. ಆದರೆ ಇನ್ನು ಮಹಾನಗರ ಪಾಲಿಕೆ ಕೆಲಸ ಟ್ಯಾಕ್ಸ್ ಕಟ್ಟೋದು, ಪ್ರಾಪರ್ಟಿ ನೋಂದಣಿ ಇಲ್ಲಪ್ಪ ಅಂದರೆ ಮುಂದಿನ ದಿನಮಾನಗಳಲ್ಲಿ ಈ ಮಹಾನಗರ ಪಾಲಿಕೆಗೆ ಘೇರಾವಾಗುವಂತ ಕೆಲಸ ಮಾಡಬೇಕಾಗ್ತದ, ಧರಣಿ ಸತ್ಯಾಗ್ರಹ ಅಂತ ಹೋರಾಟ ಮಾಡಬೇಕಾಗ್ತದ. ಎಲ್ಲ ನಮಗೆ ಹೋರಾಟ ಇವತ್ತು ನಾವು ನಮ್ಮ ಕಿರಿಯ ಒಂದು ಅಂದಾಜು ಪತ್ರಿಕೆ ಇಲ್ಲಿ ಪೆಂಡಿಂಗ್ ಇದೆ 25 ಲಕ್ಷ ರೂಪಾಯಿದು. ಅದು ಯಾವ ಹಂತಕ್ಕಿದೆ ಮಾನ್ಯ ಆಯುಕ್ತರು ಬಂದು ನಮ್ಗೆ ಹೇಳಬೇಕು. ಮತ್ತೆ ಅದಕ್ಕೂ ಒಂದು ಸಹಿ ಏನೋ ಕೆಲಸ ಬಾಕಿ ಇದೆ ಅಂತ ಹೇಳ್ತಾ ಇದ್ದಾರೆ. ಅವ ಇವತ್ತೇ ನಮಗೆ ಸಹಿ ಆಗಬೇಕು. ಸಹಿ ಆಗುತ್ತಾನ ನಾವು ಇಲ್ಲಿಂದ ಕಟ್ಟಾಗಿಲ್ಲ. ಮುಂದಿನ 5 ಕೋಟಿ ಯೋಜನೆ ತಾವು ನಮ್ಮಲ್ಲಿ ಕಿರಿಯ ಆಯೋಜನೆ ಮಾಡಿಟ್ಟಿದ್ದೀರಿ. ತಮ್ಮ ಅಧಿಕಾರಿಗಳಿಂದ ತಾವೇ ಪತ್ರ ಬರೆದಿದ್ರಿ ನಮಗೆ ಹಂತವಾಗಿ ಹಂತವಾಗಿ ತಾವು ಎಲ್ಲ ನಮ್ಮ ಕೆಲಸ ಮಾಡಿಕೊಡ್ತೀವಿ ಅಂತ ಹೇಳಿ. ಅದರಂತೆ ತಾವೊಂದು ಕಿರಿಯ ಯೋಜನೆ ತಯಾರು ಮಾಡಿಸಿದ್ದೀರಿ ಡೆವಲಪ್ಮೆಂಟ್ ಸಂಬಂಧ 5 ಕೋಟಿಗೂ. ಅದನ್ನು ಮುಂದಿನ ದಿನಮಾನಗಳಲ್ಲಿ ತಾವು ನಮಗೆ 1.5 ತಿಂಗಳು ಗಡುವನ್ನು ಕೊಡ್ತಾವೆ. ನಮಗೆ ತ್ರಾಸಾಗಿದ್ದನ್ನು ಮನಗೊಳ್ಳಬೇಕು ಅಧಿಕಾರಿಗಳು ಎಲ್ಲ ಗೊತ್ತಿರುತ್ತೆ. ಆದರೂ ಸಹಿತ ತಾವು ವಿಳಂಬ ಧೋರಣೆಯನ್ನು ಮಾಡಿ ನಿಮ್ಮ ಧೋರಣೆಯನ್ನು ಖಂಡಿಸಿ ನಾವು ಇವತ್ತು ಹೋರಾಟವನ್ನು ಕೈಗೊಂಡಿದ್ದೇವೆ. ತಮಾಮ್ ಹಾಜರೀನ್ ಇಸ್ ವಕ್ತ ದೇಖ ಸಕತೆ ಹೈ ಹಮಾರೆ ಇನ್ ಫ್ರಂಟ್ ಮೇ ಪೊಲೀಸ್ ಭೀ ಹೈ ಮಹಕಮೆ ಪೊಲೀಸ್ ಕೆ ಲೋಗ್ ಭೀ ಹೈ ಔರ್ VCC ಕೆ ಆಫೀಸ್ ಕೆ ದಫ್ತರ್ ಕೆ ಸಾಮ್ನೆ ಬಿಲ್ಕುಲ್ ತಮಾಮ್ VCC ಕೆ ಕಾರ್ಕುನ್ ಕಾನ್ ಖೋಲ್ ಕರ್ ಸುನ್ ಲೇ ಔರ್ ಸಾಥ್ ಹಿ VCC ಕಮಿಷನರ್ ಅಪ್ನೆ ಕಾನೋ ಕೋ ತರ್ಜೀಹ್ ದೇ ಇಸ್ ಎಹತಜಾಜ್ ಕಾ ಮಕ್ಸದ್ ಪೂರಾ ಕಾನ್ಸ್ಟಿಟ್ಯೂಷನ್ ರೈಟ್ ಕೆ ಸಾಥ್ ಕಿಯಾ ಜಾ ರಹಾ ಹೈ ಇಸ್ಮೇ ಕೋಯಿ ದೋ ರಾಯ ನಹೀ ಹೈ ಕೆ ಇಸ್ಮೇ ಇಲ್ಲೀಗಲ್ ಆಕ್ಟಿವಿಟೀಸ್ ಹೋ ರಹೀ ಹೈ ಆಪ್ಕೋ ಕಾನ್ಸ್ಟಿಟ್ಯೂಷನ್ ಮೇ ಜೋ ಮಹಾನಗರ ಪಾಲಿಕಾ ಕೋ ಕ್ಯಾ ದಿಯಾ ಗಯಾ ಹೈ ಆಪ್ಕೆ ಅಧಿಕಾರ ಕ್ಯಾ ಹೈ ಆಪ್ಕೋ ಕ್ಯಾ ಜಿಮ್ಮೇದಾರಿ ದಿ ಹೈ ಹಿಂದೂಸ್ತಾನ್ ಕೆ ಕಾನ್ಸ್ಟಿಟ್ಯೂಷನ್ ಮೇ ಆಪ್ಕಾ ಜಿಕ್ರ ಹೈ ನಗರ ಪಾಲಿಕಾ ಕಾ ಕ್ಯಾ ಜಿಕ್ರ ಹೈ ಆಪ್ಕಿ ಮೂಲಭೂತ ಸೌದಾಯಿ ಕಿ ತರಫ ಯಾನಿ ಬೇಸಿಕ್ ಜೋ ಹಮಾರಿ ಮಾಂಗೆ ಹೈ ಬೇಸಿಕ್ ಫಂಡಮೆಂಟಲ್ ರೈಟ್ಸ್ ಹೈ ಜರೂರತ್ ಹೈ ಉಸ್ಕೋ ಪೂರಾ ಕರ್ನೆ ಕಿ ಜಿಮ್ಮೇದಾರಿ ಹಿಂದೂಸ್ತಾನ್ ಕೆ ಕಾನ್ಸ್ಟಿಟ್ಯೂಷನ್ ಮೇ ದರ್ಜ್ ಹೈ ವೋ ಆಪ್ಕೋ ದಿ ಗಯಿ ಆಪ್ ಉಸ್ಸೆ ರಾಹ ಫರಾರ್ ಇಖ್ತಿಯಾರ್ ಕರ್ತೆ ಹೈ ಜಹಾಂ ಪರ್ ಲೋಗ್ ಜ್ಯಾದಾ ಪೈಸೆ ವಾಲೆ ಹೋತೆ ಹೈ ಜಹಾಂ ಪರ್ ರುಸೂಕ್ ವಾಲೆ ಹೋತೆ ಹೈ ಮೈಂ ಕಹನಾ ಚಾಹತಾ ಹೂಂ ಮೈಂ ಹಿಂದೂ ಮುಸಲ್ಮಾನ್ ಕಿ ಬಾತ್ ನಹೀ ಕರ್ ರಹಾ ಹೂಂ ಇಸ್ ಜಗಹ ದೇಖೆ ಜಾ ಸಕತೆ ಹೈ ಹಮಾರೆ ಸಾಥ ಹಿಂದೂ ಭಾಯಿ ಭೀ ಶಾಮಿಲ್ ಹೈ ಮುಸಲ್ಮಾನ್ ಭಾಯಿ ಭೀ ಶಾಮಿಲ್ ಹೈ ಗಲ್ಗಲಿ ಕಾಲೋನಿ ಮೇ ಸಿರ್ಫ ಮುಸಲ್ಮಾನ್ ನಹೀ ರಹತೆ ತುಮ ವಹಾಂ ಪರ್ ತರ್ಜೀಹ್ ದೇತೆ ಹೋ ಜಹಾಂ ಪರ್ ಕರೋಡೋ ಅರಬೋ ರುಪಿಯಾ ವಾಲೆ ಲೋಗ್ ರಹತೆ ಜಹಾಂ ಚಮಚಮಾತಿ ಹುಯಿ ಸಡಕೆ UGD ನೀತ್
पानी की व्यवस्था, हर चीज की लाइट की व्यवस्था। यहाँ पर एक चीज को मनवाने के लिए हमें एहतजाज दर्ज करने पड़ते हैं, हमें एडिया रगड़ने पड़ते हैं। आपकी जिम्मेदारी है कि आप कॉन्स्टिट्यूशन राइट्स को की ड्यूटी को पूरा करें। अगर आप कॉन्स्टिट्यूशन राइट्स की ड्यूटी को पूरा नहीं करते तो हमें भी संविधान ने हक दिया है, उस हक के तहत जो महात्मा गांधी ने रास्ता अपनाया था उसी रास्ते पे चलते हुए हम सत्याग्रह करेंगे और आंदोलन भी करेंगे और कवानीन के साथ करेंगे। वो कवानीन जो भारत में आईपीसी में और सीआरपीसी में दर्ज है और कॉन्स्टिट्यूशन राइट्स में जो एक्ट दिए गए हैं, उस राइट्स के दायरे में रहते हुए आपके गिरेबान को पब्लिक थामेगी। ये हमारा हक है। जो मूलभूत सुविधाएं हैं उन्हें देने में क्या दिक्कत है? क्या आपकी जेब की रकम जाती है साहब? क्या डीसी साहब की जेब की रकम जाती है? क्या एमएलए साहब की जेब की रकम जाती है? क्या इस मुल्क के प्रधानमंत्री की जेब की रकम जाती है? क्या सीएम साहब की जेब की रकम जाती है? पूरे भारत के लोग जो टैक्स का रुपया भरते हैं, चाहे वो फकीर हो या अमीर, या आसमान में उड़ने वाला हो या जमीन पर रेंगने वाला इंसान हो, सभी टैक्स भरते हैं इस मुल्क में। उस टैक्स के पैसे को आप दबाकर और जो सालाना जो आपको सेंट्रल गवर्नमेंट और स्टेट गवर्नमेंट की तरफ से जो फंड आता है, नामालूमियत ना होने की वजह से उस फंड को ऐसे जगह इस्तेमाल किया जाता है जहां पर ज्यादा तरजीह वाले लोग और रसूख वाले लोग रहते हैं। हमारी मांग है कि कॉन्स्टिट्यूशन राइट्स में रहते हुए हमारी इस मंदवी को लिया जाए और पूरी जमात की तरफ से और पूरी हिंदू मुसलमान गलगली कॉलोनी की तरफ से एक जो है दिल की गहराइयों से अपील की जाती है कॉन्स्टिट्यूशन राइट्स के दायरे में रहकर कि कॉन्स्टिट्यूशन राइट्स के तहत हमारी इन मांगों को पूरा किया जाए। ऐसी उम्मीद रखते हैं वीसीसी कमिश्नर से, डीसी साहब से और तमाम से। खुदा हाफिज, जय हिंद, अल्लाह हू अकबर। ಏನಿಲ್ಲ ಸರ್, ನಮ್ಮ ಬೆಳಗಾವಿ ಕಾಲನಿಯಿಂದ ಸುಮಾರು 12 ವರ್ಷದಿಂದ ಮೂಲಭೂತ ಸೌಕರ್ಯ ಏನೋ ಇರಲಿ, ಈಗ ಒಂದು ಸಿಸಿ ರೋಡ್ ಅನ್ನು ಬಿಟ್ಟು ಇನ್ 2018-17 ಒಂದು ಸಿಸಿ ರೋಡ್ ಮಾಡಿದ್ರು ಶಾಸಕರು, ಅದನ್ನು ಬಿಟ್ಟು ಯಾವುದೇ ಅಭಿವೃದ್ಧಿ ಇಲ್ಲ. ನಮ್ಮ ಬೇಡಿಕೆ ಏನದ, ಈಗ ಎರಡು ಶುದ್ಧಿ ನೀರಿನ ಘಟಕ ಸ್ಥಾಪನೆ ಮಾಡಬೇಕು. ಮೊದಲಿಗೆ ಒಳಚರಂಡಿ ಮಾಡಬೇಕು. ನಮ್ಮ ಮನೆಯ ಮುಂದೆ ತಾವು ಈಗ ಸರ್ ಬಂದು ತೋರಿಸ್ತೀನಿ ನಾನು, ಎಲ್ಲ ಒಳಚರಂಡಿ ನೀರು ತುಂಬಿ ರೋಡ್ ಮೇಲೆ ಹರಿದಾಗ್ತಾ ಇದೆ. ಜನರಿಗೆ ತೊಂದರೆ ಇಷ್ಟ ಆಗ್ತಾ ಇದೆ ಅಂತಂದ್ರೆ ಅಲ್ಲಿ ಸಾಂಕ್ರಾಮಿಕ ರೋಡ್ ರೋಗದೋಷ ಅಂತ ಹೊರಡ್ತಾ ಇದೆ. ಅದಕ್ಕಾಗಿ ಈಗೊಮ್ಮೆ ಒಂದು 5 ಕೋಟಿ ಇದು ಕಿರಾಯೋಜನೆ ಇದು ಎಸ್ಟಿಮೇಟ್ ಮಾಡಿದ್ರು, ಅದು ಅಡಾಪ್ಟ್ ಮಾಡ್ಕೊಳ್ತಾರೆ, ಅದು ಕೈ ಬಿಟ್ಟಿದ್ದಾರೆ. ದಯವಿಟ್ಟು ಇದು ನಮ್ಗೆ ಇಂಪ್ಲಿಮೆಂಟ್ ಆಗುತ್ತೆ. ಇದನ್ನು ಬಿಟ್ಟು ಒಂದು 25 ಲಕ್ಷ ರೂಪಾಯಿ ಕಿರಾಯೋಜನೆ ರೆಡಿ ಮಾಡಿ ಅದು ತಾಂತ್ರಿಕ ಅನುಮೋದನೆ ಎಲ್ಲ ಪಡ್ಕೊಂಡಿದೆ, ಆದ್ರೆ ಟೆಂಡರ್ ಪ್ರಕ್ರಿಯೆ ಬಾಕಿ ಉಳಿದಿದೆ ಅಂತ ನಮ್ಗೆ ಸಿಬ್ಬಂದಿಯವರು ಹೇಳಿದ್ದಾರೆ. ಅದು ಇದು ಯಾಕೆ ಪೆಂಡಿಂಗ್ ಇದೆ ತಾವು ದಯವಿಟ್ಟು ನಮ್ಮ ಸ್ವಲ್ಪ ಹೇಳಬೇಕು. ಮತ್ತು ಇದು ನಮ್ದು ಬೇಡಿಕೆ, ತಮಗೆ ದಿನಾಂಕ 30-10 ತನಕ ನಾವು ಇವತ್ತು ಗಡುವು ಕೊಡಬೇಕಾಗಿದೆ, ಯಾಕೆಂದ್ರೆ ಅನಿವಾರ್ಯ ಆಗಿದೆ ನಿಮಗೆ ಮತ್ತು ಬೇರೆ ಯಾವತ್ತು. ನಾವು ಈಗಾಗಲೇ ನಮ್ಮ ಅರ್ಧದಷ್ಟು ಕಾಲನಿ ನಿವಾಸಿಗಳು ತಮ್ಮ ಮಹಾನಗರ ಪಾಲಿಕೆಯಲ್ಲಿ ಪ್ರಕ್ರಿಯೆ ಬಗ್ಗೆ ಒಂದು ಸ್ವಲ್ಪ ಸ್ಪೆಷಲ್ ಕೊಟ್ಟರೆ ಅನುಕೂಲ. ಈಗೇನು ತಾವು ಎಸ್ಟಿಮೇಟ್ ಮಾಡಿದ್ರೆ ಟೆಂಡರ್ ಕರೆಸಲು ಅಂದುಕೊಂಡಿದ್ರಿ? ಬೆಳಗ್ಗೆನೂ ಸೇರಿ ನಾನು ಫೋನ್ ಮಾಡಿದ್ದೆ, ಆಮೇಲೆ ಈ ಸಂಬಂಧಪಟ್ಟಂಗೆ ನಾನು ಸಹಿತ ಬೇರೆ ಬೇರೆ ಕೋರ್ಟ್ ಪ್ರಕರಣದಲ್ಲಿ ಬರ್ಲಿಕ್ಕಾಗಿಲ್ಲ. ನಮ್ಮ ಸಿಬ್ಬಂದಿ ಸಹಿತ ಹೋಗಿ ವಿಸಿಟ್ ಮಾಡ್ತಿದ್ದೀನಿ, ನಮ್ಮ ಸೀನಿಯರ್ ಅಫೀಸರ್ ಬಂದು ವಿಸಿಟ್ ಮಾಡ್ತಾರೆ. ನಾನು ಸಹಿತ ಖುದ್ದಾಗಿ ಒಂದು 2 ತಿಂಗಳು ಬಂದು ವಿಸಿಟ್ ಮಾಡಿ ಏನು ಚೆಕ್ ಮಾಡಿಕೊಂಡು ಈಗ ಸದ್ಯಕ್ಕೆ ಏನು ಕೊಡ್ತಾ ಇದೆ ನಮ್ಮ ಕಡೆ ಪಾಲಿಕೆ ಮಾಡಿದ್ದೆ ನಾವು ಅಷ್ಟು ಅದು ಮಾಡ್ಬೋದ್ರಿ. ಮುಂಬರು ರಮದಲ್ಲಿ ಅಲ್ಲಿ ಏನು ಮಂತ್ರಿಂದ ಅಭಿವೃದ್ಧಿ ಅಂತ ಹೇಳಿದ್ರಿ, ಅದು ಸಹಿತ ಪರ್ಸ್ಟ್ ಮಾಡಿ ಈಗಾಗಲೇ ವಾರ್ಡ್ ಸದಸ್ಯರು ಕೆಲವರು ಬರೋದು ಹೇಳಿದ್ರು ಅಂತ ಹೇಳಿದ್ದಾರೆ. ಬಟ್ ಈಗ ಸ್ವಲ್ಪ ಬೇರೆ ಬೇರೆ ಕಟ್ಟಡ ಅನುದಾನ ಕೊಟ್ಟೆ ಇನ್ನು ಕಸ್ಟಮರ್ ತುರ್ತಾಗಿ ನಮ್ಗೆ ಏನು ಮಾಡೋಕೆ ಮಾಡ್ತೀವಿ. ಜೊತೆಗೆ ಮುಂಬರು ರಮದಲ್ಲಿ ಸಹಿತ ನಾವು ಕಾಂಗ್ರೆಸ್ ಮನವಿ ನಿಮಗೆ, ತಾವು ಸ್ವಲ್ಪ ನಿಮ್ದು ಅಧಿಕಾರಿಗಳನ್ನು ಕೇಳ್ಕೊಂಡು ಅದು ಯಾಕೆ ಯಾರೋ ಯಾಕೆ ನಿಂತಿದೆ ಸ್ವಲ್ಪ ಕ್ಲಾರಿಫೈ ಮಾಡಿ ಕೊಡ್ತೀವಿ. ನೋಡಿ ಆಫೀಸಿಯಲ್ ಮೆಟರ್ಸ್ ಅಂತವೆ, ನಾನು ಚೆಕ್ ಮಾಡ್ಕೊಂಡು ಸರ್ ದಯವಿಟ್ಟು ತಮ್ಮ ಇಂಜಿನಿಯರ್ಗಳಿಗೆ ಯಾಕೆ ಸಹಿ ಮಾಡ್ತಾ ಇಲ್ಲ ಅನ್ನೋಂತ ಕ್ಲಾರಿಫಿಕೇಶನ್ ಕೊಡ್ಬೇಕು. ನಾನು ಯಾಕೆ ಸಹಿ ಮಾಡ್ತಲ್ಲ ಅದು ಏನಿದೆ ಅಂತ ಚೆಕ್ ಮಾಡ್ಕೊಂಡು ನಮ್ಮ ಜವಾಬ್ದಾರಿ ನಾನು ಚೆಕ್ ಮಾಡ್ಕೊತೀನಿ, ಚೆಕ್ ಮಾಡ್ಕೊಂಡು ತೀರ್ಮಾನ ತಗೋತೀನಿ. ಮೈಯಾದ ಬಿ ಲೇಖ ಜಾನೆ ಕರಾದಕ್ಕೂ ಲೋಕಾಂಗ ಗಲ್ಗಲಿ ಕಾಲಿ ಕೈಕ ತೋ ಕೊಂದಿನೇ ಅದಾವ. ಹಾ ಪೂಜೆ
ಮೇಯರ್ ಸಾಹೇಬ್ ಹೇಳಿದಾರೆ, ನಾವು ಡಿಸ್ಕಸ್ ಮಾಡ್ಕೊಂಡು बोल रहा हूँ। ये हमें जो ये पादयात्रा लेको ऐसा है, वार्ड नंबर 23 गलगली कॉलोनी से ऐसा है, ठीक है। अब ये कॉलोनी को तकरीबन 15 साल हो गए, और ऐसा भी नहीं है कि ये कॉलोनी शहर के रिमोट एरिया में है, ऐसा भी नहीं है। ये शहर के बीचों बीच में है ये, ठीक है। और हालात ऐसे हैं यहाँ के यहाँ पर पैदा होने से लेके मौत तक की सारी तकलीफें मौजूद हैं। वहाँ कई को तो वहाँ पे कोई रिक्शा वाला पूछता है कहाँ जाने का है साहब का, तो गलगली कॉलोनी का तो नहीं होता साहब, मैं नहीं आता कहता हूँ, ऐसा दिन में भी नहीं आता हूँ कहता हूँ, की कहते रोड अच्छी नहीं है। हाँ गए तो ऑटो सपड़ते हैं, अब हमारे पास में वीडियो नहीं है, नहीं तो स्कूल के नहीं, तो भी डेली 5-6 बच्चों के स्कूल ये बसेस वहां सफर देते हो, छोटे गाड़ियां बच्चों को लेने ना कर रहे थे, बच्चों का एजुकेशन तक इफेक्ट हुआ था, हमें सब काम धंधे छोड़ को बच्चों को स्कूल लेके जाना पड़ रहा था हमने। और जैसे मैं बोल रहा हूँ कि ये कोई सिटी के बाहर का एरिया नहीं है, और हमें क्या स्लम में रहने वाले जैसी भी बात नहीं कर रहे। आज स्लम में भी बीजापुर में जाकर देखो, हर जगह जो रोड की जरूरत नहीं थी वहां खोद खोद को नए रोड फिर वापस से बना रहे। एक गलगली कॉलोनी ऐसी है कि पता नहीं वो नक्शे में दिख रही नहीं क्या नहीं, हर 4-6 महीने का आते हैं हमें मेमोरेंडम देख जाते हैं, आते हैं देखते हैं करते हैं, हमें बोलते हैं ना हमारे मेंबर साहब आते हैं ना हमारे यहाँ के म्युनिसिपैलिटी के डीसी साहब आते हैं, हमारी कोई सुनवाई नहीं है, कोई सुनवाई नहीं है हमारी। आगे हमारे रोजिंदर साहब बात करते हैं, ಆದ್ರೆ ಒಳಚರಂಡಿ ಇಲ್ಲ ಮತ್ತು ಡ್ಯಾನೇಜ್ ಇಲ್ಲ, ಇದು ಇಲ್ಲ, ನಳದ್ದಿಲ್ಲ, ಮತ್ತು ಭಾಳ ಅತಿ ತ್ರಾಸ ಅದ ರೀ, ವರ್ಷ ವರ್ಷ ಭಾಳ ತ್ರಾಸ ಆಕ್ಕದ, ಮತ್ತು ಅದು ಪೂರ ಮ್ಯಾಲೆ ಎದ್ದು ಬಿಡ್ತದ ಮಳೆ ಆಗೋಣ, ಅದೊಂದರ ಅದ್ರ ದಶೆಯಿಂದ ನಾವೆಲ್ಲರೂ ಕೂಡಿ ನಿಮಗೆ ಹೇಳಕ್ಕೆ ಬಂದೇವು ರೀ, ಅದನ್ನು ನಮ್ಮದು ಮಾಡಿ ಕೊಟ್ರೆ ಎಲ್ಲರೂ ಕೂಡಿ ಒಟ್ಟರು ಆಫೀಸ್ದವ್ರು ಕೂಡಿ ಒಂದಿಟ್ಟು ನಮಗೆ ದಯಮಾಡಿ ಅದನ್ನಟ್ಟು ಮಾಡಿ ಕೊಟ್ರಿ ಅಂದ್ರೆ ನಾವು ನಿಮ್ಗೆ ಹೆಸರು ಹೇಳ್ತೇವೆ ಅಂತ ಹೇಳಿ ನಾ ಇದು ಇಷ್ಟೇ ಹೇಳಕ್ಕೆ ನಾ ವಿಚಾರ ಮಾಡ್ತೇನೆ ರೀ. ಭಾಳ ಅತಿ ಏನು ಹೇಳಿದ್ರಿ, ಹೇಳಿದ್ರೆ ಹಿಂಗೆ ಆಗ್ತದೆ, ಈ 2-3-4 ಸಲ ಐತ್ರಿ ಬರ್ಲಕತ್ತಿ ಈಗ ನಾವು. ಹ್ಞೂ ರೀ, ಡ್ಯಾನೇಜ ರೋಡ ಇದಟ್ ಮಾಡ್ರಿ, ಲೈಟ್ ತಾನೇ ಆಗತ್ತದ, ಇಟ್ಟು ಮಾಡಿದ್ರೆ ಪಾಡಾಗ್ತದ್ರಿ. ಇದು 10-12 ವರ್ಷ ಆಯ್ತು ರೀ, ಇದು ಗಲಗಲಿ ಕಾಲನಿ, ಗಲಗಲಿ ಇಲ್ಲಿ ಬಟ್ಟ ಗಲಗಲಿ ಬಟ್ಟ ಹಾಂ ವಾರ್ಡ್ ನಂಬರ್ 23 ರೀ. ಹ್ಞೂ ಏನ್ ಹೇಳ್ತಾರ ಮಾಡ್ತೇವತ್ತಾರ್ರಿ, ಮತ್ತ 6 ತಿಂಗಳ ಟೈಮ್ ಆಶ್ವಾಸನೆ ಕೊಡ್ತಾರ್ರಿ, ಮತ್ತ ಹೋಗ್ತಾರ್ರಿ, ನಮ್ ಕೆಲ್ಸ ಆಗಿಲ್ರಿ, ಬರೀ ಆಶ್ವಾಸನೆ ಕೊಟ್ಟಿದ್ರಿ. ಈಗ ಮುಂದೇನ್ರಿ ಧರಣಿ ಸತ್ಯಾಗ್ರಹ ಮಾಡಿಬಿಡುದ್ರಿ ಇಲ್ಲೇ ರೀ, ಮತ್ತೇನ್ ಮಾಡುದ್ರಿ, ಮತ್ ಮಾಡ್ಲಿಕ್ಕಂದ್ರ ಇಲ್ಲೇ ಹೊಸ್ತೀವಿ ಅಂದ್ರೆ ಹೊಸ್ತೀನ ರೀ, ಅಂಬದ್ರಿ ಏನದ ತಗದ ನಮ್ದರಿ ಏನದ್ರಿ ತಗದ, ನಾವು ಅದನ್ನು ತಯಾರೇ ರೀ, ಮತ್ತೇನ್ ಮಾಡ್ಬೇಕ್ರಿ. ಮುನ್ಸಿಪಾಲ್ಟಿ ಅವರು ಎಲ್ಲರೂ ಕೂಡಿ ಒಕ್ಕಟ್ಟಾಗಿ ಎಲ್ಲ ದೊಡ್ಡ ದೊಡ್ಡ ಮಂದಿ ಕೂಡಿ ಒಕ್ಕಟ್ಟಾಗಿ ನಮ್ದೊಂದಿಟ್ಟ ಗಲಗಲಿ ಕಾಲ್ನಿನೇ ಒಂದು ಉಳ್ದದ್ರಿ, ಎಲ್ಲ ಕಡೆ ನೋಡಿ ಬರ್ರಿ, ಗುಂಟೆ ಪ್ಲಾಟ್ ನಮ್ಮಲ್ಲೇ ಏನಿಲ್ರಿ, ನೀವು ಎಲ್ಲ ಕಡೆ ವಿಜಾಪುರ ಎಲ್ಲ ನೋಡ್ರಿ, ಗುಂಟೆ ಪ್ಲಾಟ್ ಎಲ್ಲ ಕಡೆ CC ರೋಡ್ ಆಗ್ಯಾವು, ಮತ್ತೆ ಎಲ್ಲ ರೋಡ್ ಚಲೋ ಆಗ್ಯಾವ್ರಿ, ನಮ್ದು ಒಳಚರಂಡಿ ಇಲ್ಲ, ರೋಡ್ನು ಇಲ್ಲ, ಚೆಮ್ಮರ್ ಇಲ್ಲ, ಏನೂ ಇಲ್ಲ ನೋಡ್ರಿ, ಒಟ್ಟು ಒಳ್ಳೆ ನೋಡೇ ಇಲ್ರಿ, ವಾರ 2 ವಾರ ಬರ್ತೇವೆ ಅನ್ನೋದ್ರಿ, ಹೋಗಿಬಿಡುದು ಎಷ್ಟು ಮಾಡಿ ನಮ್ಮದೆಲ್ಲ ಉಳಿದು ಬಿಟ್ಟದ್ರಿ, ಅದನ್ನಟ್ಟು ಮಾಡ್ಬೇಕು, ಬರೋ ಆಶ್ವಾಸನೆ ನಡ್ದದ್ರಿ, ಮತ್ತೊಂದು ಏನಿಲ್ರಿ, ಅದನ್ನಟ್ಟು ಮಾಡಿ ನಮ್ಗದಟ್ಟು ಪುಣ್ಯ ಕಟ್ಕೋರಿ ಅಂತ ಹೇಳಿ ನಿಮಗೆ ನಾವು ಕೈ ಮುಗಿದು ಹೇಳ್ತೇವೆ ನೋಡ್ರಿ, ಇದ್ರ ಹೊರತು ನಮ್ಗೆ ಭಾಳ ಮುಗಿಯಂಗಿಲ್ಲ, ನಮಗೆ ಸಾಕಣಂಗೆ ಆಗ್ಯದ್ರಿ, ಒಳಚರಂಡಿ ನೀರು ಈ ಮ್ಯಾಗ ಹೇಳ್ತದ್ರಿ, ಅದು ಅಂದ್ರೆ ಮಳೆ ಆಯ್ತಂದ್ರೆ ಅದು ಅದು ಕೂಡ ಎದ್ದು ಬಿಡ್ತದ್ರಿ, ಮನ್ಯಾಗೂ ಎದ್ದು ಬಿಡ್ತದ, ಅದು ಒಳಚರಂಡಿ ಆಮೇಲೆ ರೋಡ ಆಮೇಲೆ ಲೈಟ್ ಎಷ್ಟು ಮಾಡಿಬಿಡ್ರಿ ಸಾಕ್ರಿ, ನಮ್ಗೆ ನೀಳ ಆಗಿದೆ ಅಲ್ಲಿ ನಿವಾಸಿಗಳ್ರಿ. ಈ ಕಾಲನಿ ಆಗಿ 14 ವರ್ಷ ಚಾಲು ನಡೆದದ್ರಿ, ಅದಕ್ಕೆ ನಮಗೆ ಯಾವ ಒಂದು ರೋಡ್ ಸರಿ ಇಲ್ಲ, ರೋಡೇ ಮಾಡಿಲ್ರಿ, ಆನಂತರ ಡ್ರೈನೇಜ್ ಇಲ್ಲ, ಮತ್ತೇನಪ್ಪ ಅಂತಂದ್ರೆ ಇನ್ನೂ ಕೆಲವೊಂದು ಕಡೆ ಕರೆಂಟೇ ಇಲ್ಲ, ಹಾಂ ರೀ ಕರೆಂಟ್ ಮನೆಗಳಿಗೆ ಕರೆಂಟ್ ಇಲ್ರಿ, 4-5 ಕೊಂಬ 5-5 ಕೊಂಬ ಹಚ್ಚಿ ಕಡದು ನಾವು ಏನದ ಕೇಬಲ್ ಹಾಕಿ ತಗೊಂಡಿವ್ರಿ, ಹಾಂ ರೀ ರಾತ್ರಿ ಅಂಕರು ರೋಡ್ ಲೈಟ್ಗಳಿಲ್ಲ, ರೋಡ್ ಏನೂ ಇಲ್ಲೇ ಇಲ್ಲ,
ಅದಕ್ಕ ಇವು ಎಲ್ಲಾ ಡ್ರೈನೇಜ್ ನೀರ್ ಆ ಮ್ಯಾಲ ಎದ್ದು ಮಳೆಗಾಲ ದಿವಸಕ್ರಿ ಸಣ್ಣ ಮಕ್ಳು ಅದ್ರಾಗ ಬಿದ್ದು ಒದ್ದಾಡಕತ್ತಾರ್ರಿ. ಅದ್ರ ಸಂಬಂಧ ನೋಡ್ರಿ, ದಯಮಾಡಿ ನಮಗೆ ಏನಪ್ಪಾ ಅಂತಂದ್ರೆ ಈಗ 14 ವರ್ಷಗಳು ಆದ ಕಾಲಿಗಳಿಗೆಲ್ಲ ಗುಂಟ ಏರಿಯಾಗಳಿಗೆ ಎಲ್ಲ ಕಡೆ ಸಿಸಿ ರೋಡ ಡ್ರೈನೇಜ್ ಕರೆಂಟ್ ನೀರು ಎಲ್ಲ ಸೌಕರ್ಯ ಆಗ್ಯಾವ. ಆದ್ರೆ ನಮ್ಮ ಕಾಲನಿ ಯಾಕೆ ಮಾಡ್ತಾ ಇಲ್ಲ ಅಧಿಕಾರಿಗಳು ಅನ್ನೋದು ನಮಗೊಂದು ವಿಚಾರ ಬಂದದ ಈಗ. ಅದಕ್ಕೆ ದಯಮಾಡಿ ಏನಪ್ಪಾ ಅಂತಂದ್ರೆ ಏಕ್ದಮ್ ಏನಪ್ಪಾ ಅಂತಂದ್ರೆ ನಮಗೆ ಈಗ ಸುಧಾರಣೆಯನ್ನು ಮಾಡಿ ಕೊಡ್ಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ನಾವು ಬೇಡ್ಕೋತೇವ್ರಿ. ಹಾ, ಈಗ ನಮ್ಮ ಕಾಲನಿ ಒಳಗ ಮೇಲ್ಲೈನ್ ಕೊಟ್ಟಾರ್ರಿ, ನಮ್ಮ ಕಾಲನಿ ಒಳಗ ಒಂದು ಮೇಲ್ಲೈನ್ ಕೊಟ್ಟಾರ್ರಿ ಬೇರೆ ಹಳ್ಳಿ ಲೈನ್ ಹೋಗ್ಲಕ್ಕ. ಅದನ್ನೇನಪ್ಪಾ ಅಂತಂದ್ರೆ ತಗಸಿ ರೋಡಿಗೆ ಹಾಕ್ಬೇಕಂತ ನಮ್ಮಲ್ಲಿ ಕಳಕಳಿ ಐತ್ರಿ. ಯಾಕಂದ್ರೆ ಅದು ಮನಿ ಮ್ಯಾಗೆ ಹೈದಂದ್ರೆ ದೊಡ್ಡ ಲೈನ್, ಯಾವ್ರೇ ಮಕ್ಕಳು ಮ್ಯಾಳಿ ಮ್ಯಾಗ ಹೋಗಿ ಕೈ ಹಿಡಿದ್ರು ಮಾಡಿದ್ರಪ್ಪ ಅಂತಂದ್ರೆ ಬಹಳ ಅನಾಹುತ ಐತ್ರಿ ಅದ್ರದ್ದು. ಹಾ, ಎರಡ್ ಮೂರ್ ಸಲ ವೈರ್ ಹರಿದ್ ತೆಳಗ್ ಬಿದ್ದದ್ರಿ, ಕರೆಂಟ್ ಇದ್ದ ಕರೆನೇರಿ, ಕರೆಂಟ್ ತಾರ್ ಹಿಡ್ಕೊಂಡೇ ತೆಳಗ್ ಬಿದ್ದದ. ಆಮೇಲೆ ಬಂದ ಏನಪ್ಪಾ ಅಂತಂದ್ರೆ ಕೆ ಬಿ ಅವ್ರು ಕರೆಂಟ್ ಕಟ್ ಮಾಡಿ ಅದನ್ನ ಮತ್ತೆ ಜೋಡಿಸ್ಯಾರ್ರಿ. ಅದ್ರ ಸಂಬಂಧ ಅದು ಒಂದ್ ಏನಪ್ಪಾ ಅಂತಂದ್ರ ರೋಡಿಗೆ ಒಯ್ದು ಹಾಕ್ಬೇಕಂತ ಕೇಳ್ಕೊತೇವ್ರಿ. ಅದ್ರ ಸಂಬಂಧ ಏನಪ್ಪಾ ಅಂತಂದ್ರೆ ನಮ್ಮ ಕಾಲಿಂದ ಏನಪ್ಪಾ ಅಂತಂದ್ರ ಒಂದು ರೋಡಿಂದು ಡ್ರೈನೇಜ್ ಅದು ಫಸ್ಟ್ ನಮಗೆ ಡ್ರೈನೇಜ್ ಮಾಡಿಕೊಟ್ರೆ ಅನುಕೂಲ ಆಗ್ತದ್ರಿ, ಮತ್ತೆ ರೋಡಿಂದ ಆಮೇಲೆ ಮಾಡಲಕ್ರಿ. ಆದ್ರ ಈಗ ಡ್ರೈನೇಜ್ ಅಂಕರು ಎದ್ದು ಏನಪ್ಪಾ ಅಂತಂದ್ರೆ ಪೂರ ಹರ್ಲಿಕತ್ತದ್ರಿ. ನಮ್ಮಲ್ಲಿ ಹೆಣ್ಮಕ್ಳಾಗ್ಲಿ ಮಕ್ಕಳಾಗ್ಲಿ ಏನಪ್ಪಾ ಅಂತಂದ್ರೆ ಹೊರಗೆ ಬರ್ಲಾರ ಪರಿಸ್ಥಿತಿ ಆಗಿಬಿಟ್ಟದ್ರಿ. ಒಂದು ಮೊದಲೇ ಅದು ಏರಿಯಾ ಕರಿ ಮಣ್ಣಿನ ಏರಿಯಾ ಅದು, ಒಂದು ಸರ್ವ ಮಳೆ ಆದ್ರೆ ಏನಪ್ಪಾ ಅಂತಂದ್ರೆ ಮಕ್ಕಳು ಹೊರಗೆ ಬರ್ಲಾರ್ದಂಗ್ರಿ. ಎಷ್ಟು ದಿವಸ ಅಂತ ನಾವು ಇವ್ ನರಕ ಯಾತನೆ ಇದು ಮಾಡಿದ್ರಿ. ಅದ್ರ ಸಂಬಂಧ ಏನಪ್ಪಾ ಅಂತಂದ್ರೆ ಅಧಿಕಾರಿಗಳು ಇದನ್ನ ಸ್ವಲ್ಪ ಇದು ಮಾಡ್ಕಿಸಿದ್ರ ಹಾ ಎಲ್ಲಾ ಮಕ್ಕಳು ಏನಪ್ಪಾ ಅಂತಂದ್ರೆ ಡೆಂಗಿ ಜ್ವರ ಉಣ್ಣಿ ಜ್ವರದಿಂದ ಏನಪ್ಪಾ ಅಂತಂದ್ರೆ ಬಳಲ್ತಾ ಇದಾರೆ. ಸಣ್ಣ ಮಕ್ಕಳು ಸ್ಕೂಲಿಗೆ ಹೋಗ್ತಾ ಇಲ್ಲ, ಒಟ್ಟ ಹೋಗಕ್ ಆಗ್ತಾ ಇಲ್ಲ. ಅದ್ರ ಸಂಬಂಧ ಇದನ್ನ ಒಂದಿಟ್ಟು ಕೆಲಸ ನಮ್ಮದು ಮಾಡಿ ಕೊಡ್ಬೇಕಂತ ತಮ್ಮಲ್ಲಿ ಕಳ್ಕಳಿಂದ ಬಿಡ್ಕೋತೇವೆ. ಆಗ್ಯಾದ್ರಿ ಕೆಲವೊಂದ್ ಕಡೆ ಅವರು ವೈಯಕ್ತಿಕ ದ್ವೇಷದಿಂದ ನಮ್ಗೆ ಕೆಲಸ ಮಾಡ್ತಾ ಇಲ್ಲ. ಅವರು ಮಾಡ್ಯಾರ, ಎಲ್ಲ ಕಡೆ ಮಾಡ್ಯಾರ, ಎಲ್ಲಾ ಗುಂಟೆ ಏರಿಯಾಗಳು ಎಲ್ಲಾ ಇಂಪ್ರೂವ್ ಅದಾವ್ರಿ. ಅವರು ಇಲ್ಲ, ಅವರು ಮೊದಲ ಏನದ ಯಾರಿಕೊಂಡ್ರಿ ಅದು ಗೊಲಗಲಿ ಕಾಲನಿ ಏನಪ್ಪಾ ಅಂತ ಗುಂಟೆ ಮಾಡಬೇಡ ಅಂದಿದ್ರತ್ತ ಅವರು. ಅದ್ರ ಸಂಬಂಧ ಏನದ ನೀವು ಗುಂಟೆ ಮಾಡೋದಕ್ಕ ನಾವು ಕೆಲಸ ಅಲ್ಲಿ ಮಾಡೋದಲ್ಲ, ತಿಂಗ್ ಏನೋ ಒಂದು ಐತ್ರಿ ಅದು ಅದು ನಾವು ಕೇಳ್ತಾ ಇಲ್ಲ ಈಗ. ಅದ್ರ ಸಂಬಂಧ ಏನಪ್ಪಾ ಅಂತಂದ್ರೆ ನಮ್ಮ ಮುನ್ಸಿಪಾಲ್ಟಿ ವತಿಯಿಂದ ನಮ್ಗೆ ಕೆಲಸ ಮಾಡಿ ಕೊಡ್ಬೇಕ್ರಿ. ನಾವು ಏನಪ್ಪಾ ಅಂತಂದ್ರೆ ಎಮ್ ಎಲ್ ಎ ಕಡೆ ಹೋಗಿನ ಉಪಾಯ ಇಲ್ರಿ ಈಗ. ಹಾ, ಹೋದ್ರು ನಮ್ಗೆ ಹಚ್ಕೊಳ್ಳಲ್ಲ ಅವ್ರು. ಹಾ ರೀ, ಆದ್ರ ಮೀರಿ ಅವ್ರಿಗೆ ಏನದ ಒಂದು ಮನವಿ ಮಾಡಂದ್ರೆ ಮಾಡ್ತೇವ್ರಿ. ಈಗ ಏನಪ್ಪಾ ಅಂತಂದ್ರೆ ನಮ್ದು ಪೂರ ಮತ್ತೆ ಈಗ ಅವ್ರು ಹೇಳ್ಯಾರಲ್ರಿ ಸಾಹೇಬ್ರೆ, ಈಗ ಅವ್ರಿಗೆ ಮೊದಲು ಅವ್ನು ಭೇಟಿ ಮಾಡೋದಾಗ್ಯಾದ್ರಿ. ಮಾಡಿದ್ರು ಸಹಿತ ನೀವೇನಪ್ಪಾ ಅಂತಂದ್ರ ಸೆಂಟ್ರಲ್ ಸೇಫ್ ಪ್ಲೇಸ್ ನೊಳಗ ನೀವು ಏನಪ್ಪಾ ಅಂತಂದ್ರೆ ಗುಂಟ ಮಾಡಿರಿ. ಅದ್ರ ಸಂಬಂಧ ಏನಪ್ಪಾ ಅಂತಂದ್ರೆ ಅಲ್ಲಿ ಮೂಲಭೂತ ಸೌಕರ್ಯಗಳು ನಿಮ್ಗೆ ಅಷ್ಟು ಸರಿಯಾಗಿ ಸಿಗುದಿಲ್ಲ. ಹಾ, ಅದಕ್ಕೆ ನೀವು ಇಂತಿಷ್ಟು ದುಡ್ಡು ಕಟ್ಟ್ರಿ, ಆದ್ರೆ ಮಾಡಿ ಕೊಡ್ತೇವ ಹಂಗಿಂಗ ಅಂತ ಒಂದಿಷ್ಟು ಆಶ್ವಾಸನೆ ಅವರು ಕೊಟ್ಟಾರೆ. ಅಯ್ಯವ್ರಿ ಅದೇ ನಾವು ಅದೇ ಕೇಳಕತ್ತೀವ್ರಿ ಸಾಹೇಬ್ರಿ. ಈಗ ಈಗ ಮೇಲೆ ಮೇಲೆ ಮುನ್ಸಿಪಾಲ್ಟಿ ಬಂದು ಕೇಳೋದು ಅದನ್ನೇ ರೀ ನಾವು. ಈಗ ಯಾಕೆ ಮಲತಾ ಧೋರಣೆ? ಹಾ ರೀ, ಹಾಕಿವಲ್ರಿ, ಏನಿಲ್ಲ ಇಲ್ರಿ, ಅವರೇ ಮಾಡ್ತಾರ್ರಿ ಮಲತಾಯಿ ದೋಣಿ ಅವರೇ ಮಾಡ್ಲಕತ್ತಾರ್ರಿ. ನಾವೇನು ಮಾಡಿಲ್ರಿ, ನಾವ್ ಎಲ್ಲರಿಗೂ ಓಟ್ ಹಾಕಂಗೆ ಹಾಕಿವಿ. ಮತ್ತೆ ಎಷ್ಟು ದಿವಸ 14 ವರ್ಷದಿಂದ ತಳ್ಕೊಂಡು ಬಂದೀವ್ರಿ. ಮತ್ತೆ ಇನ್ನೂ ಏನಪ್ಪಾ ಅಂತಂದ್ರೆ ಇಂತಿಷ್ಟು ನೀವು ಇನ್ನೊಂದಿಷ್ಟು ದುಡ್ಡು ಕೊಡು ಅಂದ್ರೆ ಅದಕ್ಕೂ ತಯಾರದೇವ್ರಿ ನಾವು. ಕಾಲಿಯವ್ರು ಎಲ್ಲರೂ ಒಟ್ಟು ಬರಕ್ ತಯಾರಲಿ, ಮಾಡ್ಲಕ್ ತಯಾರಿಲ್ಲ, ನೋಡ್ಲಕ್ ತಯಾರ ಇಲ್ರಿ. ಹ್ಯಾಂಗ ಮಾಡೋದ್ರಿ? ಹಾ, ಧರಣಿ ಮಾಡ್ತೇವ್ರಿ, ಸತ್ಯಾಗ್ರಹ ಮಾಡ್ತೇವ್ರಿ. ಅಪ್ಪ ಸಾಹೇಬ್ ಪಾಟೀಲ್ ಅಂತ ಹೇಳ್ರಿ. ಪಾಟೀಲ್ ವಿಂಗೆ ತರಫ್ಸೆ ಬಾತ್ ಕರ್ನಾ ಚಾಹೂಂಗಿ. ಗಲಗಲಿ ಕಾಲೋನಿ ಜಗಜ್ಯೋತಿ ಬಸವೇಶ್ವರ ಕಾಲೇಜ್ ಗುಂಟಾ ಪ್ಲಾಟ್ ಮೇ ಹಮ್ 500 ಘರ್ ಹೈ. ಡೈಲಿ ಪಾನಿ ಡ್ರೇನೇಜ್ ಕೆ ಲಿಯೆ ಝಗಡೆ ತಕರಾರ್ ಔರ್ ಗಂದಗಿ ಗಂದಿ ಬಾತ್ ಸೆ ಸಬ್ ಇತ್ನಿ ತಕ್ಲೀಫ್ ಹೈ. ಮೈ ಕಮಿಷನರ್ ಸೆ ಗುಜಾರಿಶ್ ಕರ್ತಿ ಹೂಂ, ಮೋದಿವಾನಾ ಗುಜಾರಿಶ್ ಕರ್ತಿ ಹೂಂ ಕೆ ಹಮ್ ತಮಾಮ್ ಪಬ್ಲಿಕ್ ಕೆ ಹಮಾರೆ ಲೋಗೋ ಕಿ ಗುಜಾರಿಶ್ ಕೋ ಸುನಿಯೆ ಔರ್ ಆಕರ್ ಹಮಾರಾ ಹಾಲ್ ದೇಖಿಯೆ ಕೆ ಡ್ರೇನೇಜ್ ಕೆ ಬಾತ್ ಸೆ ಬಚ್ಚೆ ಬಿಮಾರ್ ಹೋ ರಹೆ ಹೈ, ಡೆಂಗೂ ಹೋ ರಹಾ ಹೈ. ಇಸ್ಕೆ ಜಿಮ್ಮೆದಾರ್ ಕೌನ್ ಹೈ? ಹಮ್ ತಕ್ಲೀಫ್ ಉಠಾ ರಹೆ ಹೈ, ಇಸ್ಕೆ ಜಿಮ್ಮೆದಾರ್ ಹೋನಾ ಚಾಹಿಯೇ ನಾ ಕೋಯಿ ತೋ. ತೋ ಬಚ್ಚೆ ಬಿಮಾರ್ ಹೈ ಔರ್ ಡೈಲಿ ರೋಜಾನಾ ಖಾತೀನ್ ಕೆ ಝಗಡೆ ಹೈ ಪಾನಿ ಕೆ ಬಾರೆ ಮೇ ಔರ್ ಬಾರಿಶ್ ಆನೆ ಕೆ ಬಾದ್ ಪಾನಿ ಬಹ ಬಹ ಕರ್ ಕಿತ್ನೆ ಲೋಗ್ ಗಾಡಿಯೋ ಸೆ ಗಿರ್ ಕರ್ ಜಖ್ಮಿ ಹುಯೆ ಹೈ, ಇಸ್ಕಾ ಜಿಮ್ಮೆದಾರ್ ಕೌನ್ ಹೈ?
तो म्युनिसिपैलिटी हमारा साथ देना चाहिए, क्योंकि हम टैक्स भरते हैं, ऐसे ही फ्री काम करने के लिए नहीं बोल रहे। तो ये हमारा अधिकार है, हमारा हक है कि हमारे आकर म्युनिसिपैलिटी हमारे मुकेश नगर में मुआयना कीजिए और हमारे जो ड्रेनेज भरे हुए हैं इसके लिए काम तरफ तवज्जो दीजिए। बस मैं इतना कहकर अपनी बात को खत्म करती हूँ। अस्सलाम। लेटेस्ट न्यूज अपडेट्स के लिए यूट्यूब एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।